ಆಕಾಶವಾಣಿ ಭದ್ರಾವತಿ. ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಶಂಕರಘಟ್ಟ, ಶಿವಮೊಗ್ಗ. ಕೇಳುಗರಿಗೆಲ್ಲ 75ನೇ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು. ವಿನ್ಯಾಸ, ವಿಧಿ, ರಾಜ್ಯಾಂಗ ಎಂಬ ಅರ್ಥಗಳನ್ನೊಂದಿರುವ ಸಂವಿಧಾನವು ಸಾರ್ಥಕ ಬದುಕಿಗೆ ಸರಿದಾರಿ ತೋರಿಸುವಂಥ ದಿವ್ಯ ಸಾಧನ. ಭಾರತೀಯ ಬದುಕನ್ನು ಬದಲಿಸಿದ ದಿನ ಈ ದಿನ. ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದೆಡೆಗೆ ತಿರುಗಿಸಿದ ದಿನ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೂ ಮತ್ತು ಭಾರತ ಸಂವಿಧಾನಕ್ಕೂ ಒಂದು ರೀತಿಯ ಅವಿಭಾಜ್ಯ ಸಂಬಂಧ. ಭಾರತ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 1949 ನವೆಂಬರ್ 26ರಂದು ಭಾರತ ತನ್ನದೇ ಆದ ಸಂವಿಧಾನವನ್ನು ಅಂಗೀಕರಿಸಿಕೊಂಡ ದಿನ. ಇಂದಿಗೆ 74 ವರ್ಷಗಳು ಕಳೆದು 75ನೇ ವರ್ಷದ ಸಂವಿಧಾನ ದಿನಾಚರಣೆಯ ಸಂಭ್ರಮ ದಿನ, ಕಾನೂನಿನ ದಿನ. ಭಾರತೀಯ ಸಮಾಜದಲ್ಲಿ ಜಾತಿ, ಮತ ಆಸ್ತಿ, ಅಂತಸ್ತುಗಳೇ ಪ್ರಧಾನ ಮೌಲ್ಯಗಳಾಗಿರಲು, ಮೌಢ್ಯ ಸಂಸ್ಕೃತಿಯಲ್ಲಿ ಒಬ್ಬ ವ್ಯಕ್ತಿಯ ನಿಜವಾದ ಮಾನವ ಸಹಜ ಪ್ರೀತಿ, ಹೃದಯ ಶ್ರೀಮಂತಿಕೆ, ಪ್ರಾಮಾಣಿಕತೆ, ನೈತಿಕತೆ ಜೊತೆಗೆ ಭಾವ ಸೌಂದರ್ಯವನ್ನು ಗುರುತಿಸಲಾಗದ ಅಂಧತ್ವದ ಸ್ಥಿತಿಯಲ್ಲಿ ನಾವು ತಟಸ್ಥರಾಗಿದ್ದೆವು. ನಮ್ಮ ಬದುಕಿನ ಪರ್ಯಂತ ಕೇವಲ ಮುಖವಾಡಗಳ ಮರೆಯಲ್ಲಿ, ಅಪನಂಬಿಕೆ, ದ್ವಂದ್ವ, ಅನಿಶ್ಚಿತತೆ ಮುಂತಾದ ನೆಲೆಗಳಲ್ಲಿ ಪಾಪ ಪ್ರಜ್ಞೆಗೆ ಒಳಗಾಗಿ ಎಣವಾಗುವ ಬದುಕು ನಮ್ಮದಾಗುತ್ತದೆ. ಇಂಥ ವಿಷಮ ಸ್ಥಿತಿಯಿಂದ ಹೊರಬರಲು ಸಂವಿಧಾನದ ಅರಿವು ಅತಿ ಅಗತ್ಯವಾಗಿದೆ. ದಿನನಿತ್ಯವೂ ನಮ್ಮನ್ನು ನಾವು ಕಳೆದುಕೊಳ್ಳುವುದರಿಂದ ರಕ್ಷಿಸಿಕೊಳ್ಳಲು ಸಂವಿಧಾನದ ತಿಳಿವು ಅತಿ ಅಗತ್ಯವಾಗಿದೆ. ನಮ್ಮ ನಡೆ ನುಡಿಗೆ ಮಾರ್ಗದರ್ಶನ ಮಾಡುವ ಅತ್ಯಂತ ಪ್ರಭಾವಶಾಲಿ ಸಾಧನವೆಂದರೆ ಅದು ಸಂವಿಧಾನ. ಸಮಾಜ ಮತ್ತು ವ್ಯಕ್ತಿಯನ್ನು ರಾಗದ್ವೇಷಗಳಿಂದ ಬಿಡುಗಡೆಗೊಳಿಸಿ ನಿರ್ಮಲವಾದ ಸಮಾಜದ ರಚನೆಯೇ ಸಂವಿಧಾನದ ಪ್ರಧಾನ ಕಾಳಜಿಯಾಗಿದೆ. ಭಾರತದ ಸಂವಿಧಾನವನ್ನು 395 ಅನುಚ್ಛೇದಗಳಲ್ಲಿ ಮತ್ತು ಅನುಸೂಚಿಗಳಲ್ಲಿ ರೂಪಿತವಾಗಿರುವಂಥ ಅಮೂಲ್ಯವಾದ, ಅನನ್ಯವಾದ, ಉತ್ಕೃಷ್ಟ ವಿಚಾರಧಾರೆಯು ಮತ್ತು ಸರ್ವ ಸಮಾನತೆಯನ್ನು ರುಣ್ಮನದಲ್ಲಿ ಬಿತ್ತುವ ಒಂದು ಮಹಾನ್ ಗ್ರಂಥ. ಇಂಥ ಮಹಾನ್ ಗ್ರಂಥವನ್ನು ರಚಿಸಿದಂಥವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. 1947 ಆಗಸ್ಟ್ 29ರಂದು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡಲಾಯಿತು. 1947 ಆಗಸ್ಟ್ 30ರಿಂದ 141 ದಿನಗಳ ಕಾಲ ಕರಡನ್ನು, ಅನುಸೂಚಿಗಳನ್ನು ಸಿದ್ಧಪಡಿಸಲಾಯಿತು. ಬಾಬಾ ಸಾಹೇಬರು ಹೇಳಿದ ಹಾಗೆ 2 ವರ್ಷ 11 ತಿಂಗಳು 17 ದಿನಗಳ ಕಾಲಾವಧಿಯಲ್ಲಿ ಭಾರತ ಸಂವಿಧಾನವನ್ನು ರಚಿಸಲಾಗಿದೆ. ಭಾರತ ಸಂವಿಧಾನ ಕರಡು ಸಮಿತಿಯ ಸದಸ್ಯರಲ್ಲಿ ಒಬ್ಬರಾದ ಟಿ ಟಿ ಕೃಷ್ಣಮಾಚಾರಿ ಅವರು 1948 ನವೆಂಬರ್ 4ರಂದು ರಾಜ್ಯಾಂಗ ಸಭೆಯಲ್ಲಿ ಅವರು ಮಾತನಾಡಿದ್ದೇನೆಂದರೆ, ಸಂವಿಧಾನದ ಕರಡು ರಚಿಸಲು ನೇಮಕವಾದ 7 ಜನ ಸದಸ್ಯರಲ್ಲಿ ಒಬ್ಬರು ರಾಜೀನಾಮೆ ನೀಡಿದರು. ಅವರ ಬದಲು ಇನ್ನೊಬ್ಬರು ನೇಮಕವಾದರು. ಇನ್ನೊಬ್ಬ ಸದಸ್ಯರು ತೀರಿಕೊಂಡರು, ಅವರ ಸ್ಥಾನ ಭರ್ತಿಯಾಗಲಿಲ್ಲ. ಒಬ್ಬರು ಅಮೆರಿಕದಲ್ಲಿದ್ದರು, ಆ ಸ್ಥಾನವು ಹಾಗೆಯೇ ಉಳಿಯಿತು. ಇನ್ನೊಬ್ಬರು ಸರ್ಕಾರದ ಆಡಳಿತ ಕಾರ್ಯದಲ್ಲಿ ನಿರತರಾಗಿದ್ದರು, ಆದ್ದರಿಂದ ಆ ಸ್ಥಾನವು ಖಾಲಿಯಾಗಿಯೇ ಇದ್ದಿತಂತೆಯೇ ಎನ್ನಬೇಕು. ಒಬ್ಬಿಬ್ಬರು ದೆಹಲಿಯಿಂದ ದೂರವಿದ್ದರು, ಬಹುಶಃ ಅನಾರೋಗ್ಯದಿಂದಾಗಿ ಅವರು ಸಮಿತಿಯ ಸಭೆಗಳಿಗೆ ಬರಲಾಗಲಿಲ್ಲ. ಅಂತಿಮವಾಗಿ ಅದನ್ನು ರಚಿಸುವ ಕೆಲಸವೆಲ್ಲ ಡಾಕ್ಟರ್ ಅಂಬೇಡ್ಕರ್ ತಲೆಯ ಮೇಲೆ ಬಿತ್ತು. ಅವರು ಪ್ರಶಂಸರ ರೀತಿಯಲ್ಲಿ ಕೆಲಸ ಮಾಡಿದ್ದಕ್ಕೆ ನಾವೆಲ್ಲ ಕೃತಜ್ಞರಾಗಿರಬೇಕು ಎಂಬ ಈ ಮಾತುಗಳು ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ನಿರ್ವಹಿಸಿದ ಕಾರ್ಯಕ್ಕೆ ಕನ್ನಡಿಯಾಗಿವೆ ಅಂತ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನವನ್ನು ಅಂಗೀಕರಿಸುವಾಗ ಡಾಕ್ಟರ್ ಅಂಬೇಡ್ಕರ್ ಅವರ ಆರೋಗ್ಯವು ಅಷ್ಟು ತೃಪ್ತಿಕರವಾಗಿಲ್ಲದಿದ್ದರೂ ಉತ್ಸಾಹದಿಂದ, ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆಂದು ಹೇಳಿದಾಗ ಇಡೀ ಸಮಿತಿಯ ಸದಸ್ಯರೆಲ್ಲರೂ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸಿದರು. ಮುಂದುವರೆದು ಮಾತನಾಡಿ ಅವರು ಹೀಗೆ ಹೇಳ್ತಾರೆ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಒಪ್ಪಿಸಿದ ಕೆಲಸವನ್ನು, ನಮ್ಮ ಆಯ್ಕೆಯನ್ನು ಸಮರ್ಥಿಸುವ ಹಾಗೆ ಮಾತ್ರವೇ ಅಲ್ಲ, ಆ ಕೆಲಸವನ್ನು ಶೋಭೆ ತರುವ ಹಾಗೆ, ಗೌರವ ಬರುವ ಹಾಗೆ ಸಮರ್ಥವಾಗಿ ನಿರ್ವಹಿಸಿದ್ದಾರೆ, ತಮ್ಮ ಈ ಸಾಧನೆಯು ಬೆಳಗುವಂತೆ ಮಾಡಿದ್ದಾರೆ ಅಂತ ತಿಳಿಸಿದರು. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಯಾಗಿ ಮಾಡಿದ ಕಾರ್ಯ ಅನನ್ಯವಾದದ್ದು, ಅಪೂರ್ವವಾದದ್ದು. ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ತತ್ವಶಾಸ್ತ್ರ, ನೀತಿಶಾಸ್ತ್ರ, ಧರ್ಮಶಾಸ್ತ್ರ ಮತ್ತು ಆಧ್ಯಾತ್ಮದ ಭದ್ರವಾದ ತಳಹದಿಯ ಮೇಲೆ ರೂಪಿತವಾಗಿರುವ ಭಾರತೀಯ ಸಂವಿಧಾನ
ಬಹು ಪ್ರಭಾವಕಾರಿಯಾಗಿ ಆರ್ಥಿಕ ದಿವಾಳಿತನವನ್ನು ತೊಲಗಿಸಿ ನೈತಿಕ ಎಚ್ಚರವನ್ನು ಮೂಡಿಸುವುದಾಗಿದೆ. ಭಾರತೀಯ ಸಂವಿಧಾನದಲ್ಲಿ ನೀತಿಯ ಬೋಧೆಯಿದೆ, ಮೌಲ್ಯಗಳ ಅರಿವಿದೆ, ಸಾಮಾಜಿಕ ಎಚ್ಚರವಿದೆ, ಸಾಮಾಜಿಕ ಬದಲಾವಣೆಯ ದಾರಿಗಳಿವೆ, ಆಧ್ಯಾತ್ಮದ ಆನಂದ ವಿವೇಕವಿದೆ. ಪ್ರತಿ ವ್ಯಕ್ತಿಯು ತನ್ನ ಸುತ್ತಮುತ್ತಲಿನ ಬದುಕಿನ ಜೊತೆಗೆ ಸೌಹಾರ್ದಯುತವಾಗಿ ಬಾಳುವ, ಬೆಳಗುವ, ಬೆಳಕಾಗುವ ಸನ್ಮಾರ್ಗವೇ ಭಾರತ ಸಂವಿಧಾನ. ಭಾರತ ಸಂವಿಧಾನವೆಂಬುದೊಂದು ಸಂಸ್ಕೃತಿ, ಭಾರತ ಸಂವಿಧಾನವೆಂಬುದೊಂದು ಸಿದ್ಧಾಂತ, ಅದೊಂದು ಆಚರಣೆ, ನೀತಿ ನಿಯಮಗಳ ಕಟ್ಟು, ಬದುಕೇ ಭಾರತ ಸಂವಿಧಾನ. ಭಾರತ ಸಂವಿಧಾನವೆಂದರೆ ಅದೊಂದು ಜೀವನ ವಿಧಾನ, ಅದೊಂದು ರಕ್ಷಾ ಕವಚ, ನಾಗರಿಕ ಮಾನದಂಡ, ಮಾನವ ಧರ್ಮ, ಹಕ್ಕು ಮತ್ತು ಕರ್ತವ್ಯದ ಮಾರ್ಗದರ್ಶನ, ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷಣೆಯ ಸೂತ್ರಗಳ ನಿಧಿ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಅಕ್ಷಯ ನಿಧಿ ಭಾರತ ಸಂವಿಧಾನ. ಮಾನವೀಯ ಮೌಲ್ಯಗಳ ತಾಣವಿದು. ಸೃಷ್ಟಿಯ ನಿಷ್ಠೆಯನ್ನು ಬೋಧಿಸುವ ಬೋಧನೆ ಭಾರತ ಸಂವಿಧಾನದಲ್ಲಿದೆ. ಜೀವಪರವಾದ ನಿಲುವುಗಳ ನೆಲೆಯಿದೆ. ದೇಶ ಮತ್ತು ಜನತೆಯ ನೆಮ್ಮದಿಗೆ ಪ್ರೇರಕ ಶಕ್ತಿ ಭಾರತ ಸಂವಿಧಾನ. ಧರ್ಮದ ಮುಂದುವರೆದ ಭಾಗವೇ ಭಾರತ ಸಂವಿಧಾನ. ಭಾರತೀಯ ಸಂವಿಧಾನ ನಾಗರಿಕ ಹಕ್ಕು ಮತ್ತು ಕರ್ತವ್ಯಗಳ ಪ್ರಜ್ಞೆಯನ್ನು ಬಿತ್ತುವ ಬೀಜವಾಗಿದೆ. ಮನುಷ್ಯತ್ವವನ್ನು ವಿಕಾಸಗೊಳಿಸುವ ಮಾರ್ಗವಾಗಿರುವುದನ್ನು ನಾವು ಗೌರವಿಸೋಣ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹು ಪರಿಶ್ರಮ ವಹಿಸಿ ಅಸಮಾನತೆಯ ಭಾರತದ ಚರಿತ್ರೆಯನ್ನು ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ರೂಪಿಸುವ ಕಾನೂನನ್ನು ಒಳಗೊಂಡ ಸಂವಿಧಾನವನ್ನು ಸಿದ್ಧಪಡಿಸಿದರು. ಇದರ ರಚನೆಯ ಸಂದರ್ಭದಲ್ಲಿ ಆರೋಗ್ಯವನ್ನೂ ಲೆಕ್ಕಿಸದೆ ಭಾರತದ ಪ್ರತಿ ಪ್ರಜೆ ಸ್ವಾತಂತ್ರ್ಯ, ಸಮಾನತೆ, ಸಹಬಾಳ್ವೆಯಿಂದ ಪರಸ್ಪರರು ಒಂದಾಗಿ ಪ್ರಗತಿ ಹೊಂದಬೇಕೆಂಬುದೇ ಅವರ ಪ್ರಮುಖ ಕಾಳಜಿಯಾಗಿತ್ತು. ಅಂಥ ಮಹಾನ್ ಶಕ್ತಿ, ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಸರ್ವ ಸದಸ್ಯರನ್ನು, ಸಂವಿಧಾನ ಸಂವಾದದಲ್ಲಿ ಪಾಲ್ಗೊಂಡ ಸರ್ವರನ್ನು ಸ್ಮರಿಸುವುದ ದಿನ ಈ ದಿನ. ಮತ್ತು ಆ ಸಮಿತಿಯ ಸದಸ್ಯರೆಲ್ಲನ್ನೂ ಸ್ಮರಿಸುವುದು ನಮ್ಮಗಳ ಆದ್ಯ ಕರ್ತವ್ಯವಾಗಬೇಕಾಗಿದೆ. ಭಾರತದ ಸಂವಿಧಾನವನ್ನು ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೆ ಕಡ್ಡಾಯವಾಗಿ ಅಧ್ಯಯನ ಮಾಡುವಂಥದ್ದು ಅತಿ ಅಗತ್ಯವಾಗಿದೆ. ಅದನ್ನು ಮಾಡುವಂಥ ವ್ಯವಸ್ಥೆಯೂ ಕೂಡ ಕಲ್ಪಿಸುವುದು ಅತಿ ತುರ್ತಿರುವಂಥದ್ದು. ಪ್ರತಿಯೊಬ್ಬರೂ ಕೂಡ ಭಾರತದ ಸಂವಿಧಾನವನ್ನು ತಿಳಿಯಬೇಕು. ತಿಳಿದು ಅನುಸರಿಸಿದಾಗ ಇವತ್ತಿನ ಅನೇಕ ಸಂಕಟಗಳಿಗೆ, ಸಮಸ್ಯೆಗಳಿಗೆ, ನೋವುಗಳಿಗೆ, ಇವತ್ತಿನ ಅನೇಕ ತೊಂದರೆ ತಾಪತ್ರಗಳಿಗೆ, ಸಂಘರ್ಷಗಳಿಗೆ ನಾವು ನಿವಾರಣೆ ಮಾಡಲಿಕ್ಕೆ ಒಂದು ನಿಜವಾದ ದಿವ್ಯ ಸಾಧನ ಅಂದರೆ ಅದು ಭಾರತ ಸಂವಿಧಾನ. ಭಾರತ ಸಂವಿಧಾನವನ್ನು ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅರಿಯುವಂಥ ಕೆಲಸವನ್ನು ಮಾಡುವುದು ಇವತ್ತಿನ ತುರ್ತು ಸಂದರ್ಭವಾಗಿದೆ ಅನ್ನುವಂಥದ್ದು. ಭಾರತ ಸಂವಿಧಾನದ ಅತಿ ಮುಖ್ಯವಾದ ಲಕ್ಷಣವೆಂದರೆ ರಾಜನೀತಿ ನಿರ್ದೇಶಕ ತತ್ವಗಳು. ಇವುಗಳು ರಾಜ್ಯ ನಿರ್ವಹಿಸಬೇಕಾದ ಕಾರ್ಯನೀತಿಯ ಮಾರ್ಗದರ್ಶಕಗಳಾಗಿವೆ. ಕಲ್ಯಾಣ ರಾಜ್ಯದ ಸ್ಥಾಪನೆ ಉದ್ದೇಶವನ್ನು ಹೊಂದಿರುವಂಥದ್ದು. ಕಲ್ಯಾಣ ರಾಜ್ಯ ಸ್ಥಾಪನೆ ಮಾಡಬೇಕಾದರೆ ಸಮಾಜವಾದ ಅಥವಾ ಆರ್ಥಿಕ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಕೇಂದ್ರ ಅಥವಾ ರಾಜ್ಯ ಸರ್ಕಾರಕ್ಕೆ ಸಂವಿಧಾನದ ರಾಜನೀತಿ ನಿರ್ದೇಶಕ ತತ್ವಗಳ ಮೂಲಕ ಮಾರ್ಗದರ್ಶನ ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸಂಪತ್ತಿನ ಸಮಾನ ಹಂಚಿಕೆ ಹಾಗೂ ವಿತರಣೆ ಮತ್ತು ಸಂಪನ್ಮೂಲಗಳು ಕೆಲವು ವ್ಯಕ್ತಿಗಳ ಕೈಯಲ್ಲಿ ಕೇಂದ್ರೀಕೃತವಾಗಿರುವುದನ್ನು ತಪ್ಪಿಸುವುದಾಗಿದೆ. ಭಾರತದ ಎಲ್ಲ ಪ್ರಜೆಗಳಿಗೂ ಜೀವನ ಅವಶ್ಯಕವಾದಂಥ ಅಗತ್ಯ ಸೌಲಭ್ಯಗಳನ್ನು ಸಮರ್ಪಕ ರೀತಿಯಲ್ಲಿ ದೊರೆಯುವ ವ್ಯವಸ್ಥೆ ಮಾಡುವುದು ಸಂವಿಧಾನದ ಬಹುಮುಖ್ಯ ಕಾಳಜಿಯಾಗಿದೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ನಿಗದಿಪಡಿಸಿರುವುದು ಭಾರತ ಸಂವಿಧಾನ. ಕೆಲಸ ಕಾರ್ಯಕ್ಕೆ ಅಗತ್ಯವಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ, ಗೌರವಯುತ ಜೀವನದ ಪರಿಸ್ಥಿತಿ ನಿರ್ಮಾಣ, ವಿಶ್ರಾಂತಿ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅವಕಾಶಗಳನ್ನು ಕಲ್ಪಿಸಿಕೊಡುವುದಾಗಿದೆ. ನಿರುದ್ಯೋಗಿಗಳಿಗೆ, ವೃದ್ಧರಿಗೆ, ರೋಗಿಗಳಿಗೆ, ಅಸಮರ್ಥ ದುರ್ಬಲರಿಗೆ ಸಹಾಯಧನ ನೀಡುವುದು ಕೂಡ ಇಲ್ಲಿ ಬಹುಮುಖ್ಯವಾಗಿದೆ. ಕರ್ತವ್ಯ ನಿರತ ಪುರುಷ ಮತ್ತು ಮಹಿಳೆಯರ ಆರೋಗ್ಯ ಸಂರಕ್ಷಣೆ ಮಾಡಲು ಪೂರಕವಾದಂಥ ಪರಿಸ್ಥಿತಿಯನ್ನು ಸೃಷ್ಟಿಸುವುದಾಗಿದೆ. ಜೀವನ ಅಗತ್ಯವಾದಂಥ ಪೋಷಕಾಂಶಗಳ ಆಹಾರ ದೊರೆಯುವಂತೆ ವ್ಯವಸ್ಥೆ ಮಾಡುವುದಾಗಿದೆ. ಭಾರತದ ಎಲ್ಲ ಸಮರ್ಥ ನಾಗರಿಕರಿಗೂ ಉದ್ಯೋಗ ಒದಗಿಸುವಂಥ ಚಿಂತನ ಮಂಥನ ಭಾರತ ಸಂವಿಧಾನದಲ್ಲಿದೆ. ಭಾರತದ ಅಭಿವೃದ್ಧಿಗೆ ಉದಾರವಾದಿ ತತ್ವಗಳಿಂದಲ ಸಾಧ್ಯ ಎಂಬುದನ್ನು ಸಂವಿಧಾನದ ರಚನೆಕಾರರ ಅಭಿಪ್ರಾಯವಾಗಿತ್ತು. ಹಾಗಾಗಿ ಭಾರತ ಸಂವಿಧಾನದಲ್ಲಿನ ರಾಜನೀತಿ ನಿರ್ದೇಶಕ ತತ್ವಗಳ ಭಾಗದಲ್ಲಿ ಉದಾರವಾದಿ ತತ್ವಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ನೀಡಲಾಗಿದೆ. ಭಾರತ ಸಂವಿಧಾನದ ಪ್ರಸ್ತಾವನೆಯೇ ಒಂದು ಅಪೂರ್ವವಾದಂಥ ನೀತಿಯ ನಿಧಿ ಎಂಬುದಕ್ಕೆ ಇಲ್ಲಿ ನೋಡಬಹುದು. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ, ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ,
ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26 ತಾರೀಕು ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಎಂಬ ಭಾರತ ಸಂವಿಧಾನದ ಪ್ರಸ್ತಾವನೆಯೇ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಯಾಗುವ ಅತಿ ಅಗತ್ಯವಾಗಿದೆ. ಭಾರತ ಸಂವಿಧಾನದ ಕುರಿತಾದಂಥ ಒಂದು ಕವಿತೆ ಹೀಗಿದೆ. ಸಂವಿಧಾನವೆಂದರೆ ಬನ್ನಿ ಗೆಳೆಯರೇ ನಾವೆಲ್ಲ ಕೂಡುವ, ಬನ್ನಿ ಗೆಳೆಯರೇ ನಾವೆಲ್ಲ ಕೂಡುವ, ಸಂವಿಧಾನದ ಅಡಿಯಲ್ಲಿ ನಲಿಯುತ್ತ ಬಾಳುವ. ಸಂವಿಧಾನ ತಿಳಿ ತಿಳಿದು ಸಾಮರಸ್ಯವ ಸವಿಸವಿದು ಸಮತೆಯಿಂದ ಬಾಳೋಣ, ವಿಷಮತೆಯನ್ನು ಕಳೆಯೋಣ. ಬನ್ನಿ ಗೆಳೆಯರೇ ನಾವೆಲ್ಲ ಕೂಡುವ, ಸಂವಿಧಾನದ ಅಡಿಯಲ್ಲಿ ನಲಿಯುತ್ತ ಬಾಳುವ. ಭಾರತದ ಸಂವಿಧಾನ ನೀತಿಯ ನಿಧಿಯಣ್ಣ, ಭಾರತದ ಸಂವಿಧಾನ ಜೀವನ ವಿಧಾನವಣ್ಣ, ಸಂವಿಧಾನದೊಳಗೆ ಸಂಸ್ಕೃತಿ ಇರುವುದಣ್ಣ, ಸಂವಿಧಾನದೊಳಗೆ ಸರ್ವರ ರಕ್ಷಣೆ ಇರುವುದಣ್ಣ. ಬನ್ನಿ ಗೆಳೆಯರೇ ನಾವೆಲ್ಲ ಕೂಡುವ, ಸಂವಿಧಾನದ ಅಡಿಯಲ್ಲಿ ನಲಿಯುತ್ತ ಬಾಳುವ. ಸಂವಿಧಾನವೆಂದರೆ ಮಾನವ ಧರ್ಮ, ಸಂವಿಧಾನವೆಂದರೆ ಮಾನವ ಧರ್ಮ, ಅದರೊಳಗಿದೆ ಜೀವ ಜೀವದ ಮರ್ಮ. ಭಾರತ ಸಂವಿಧಾನವ ಹರಿಯೋಣ, ಆನಂದದ ಪರಮಾನಂದದಿ ಬೆಳಗೋಣ. ಬನ್ನಿ ಗೆಳೆಯರೇ ನಾವೆಲ್ಲ ಕೂಡುವ, ಸಂವಿಧಾನದ ಅಡಿಯಲ್ಲಿ ನಲಿಯುತ್ತ ಬಾಳುವ. ಅಕ್ಕ ಬಾರೆ ತಂಗಿ ಬಾರೆ ಸಂವಿಧಾನದ ಬೆಳಕು ತೋರೆ, ಅಕ್ಕ ಬಾರೆ ತಂಗಿ ಬಾರೆ ಸಂವಿಧಾನದ ಬೆಳಕು ತೋರೆ, ಅಣ್ಣ ಬಾರೋ ತಮ್ಮ ಬಾರೋ ಕೂಡಿ ಬಾಳುವುದನ್ನು ತಿಳಿಯಬಾರೋ. ಬನ್ನಿ ಗೆಳೆಯರೇ ನಾವೆಲ್ಲ ಕೂಡುವ, ಸಂವಿಧಾನದ ಅಡಿಯಲ್ಲಿ ನಲಿಯುತ್ತ ಬಾಳುವ. ಗೆಳೆಯ ಬಾರೋ ಗೆಳತಿ ಬಾರೆ ಸೊಕ್ಕು ಮುರಿಯುವುದನ್ನು ತಿಳಿಯಬಾರೆ, ಅವ್ವ ಬಾರೆ ಅಪ್ಪ ಬಾರೆ ಮೇಲು ಕೀಳು ಕಳೆಯುವುದನ್ನು ಅರಿಯಬಾರೆ. ಕಾರ್ಮಿಕ ಬಾರೋ ಮಾಲೀಕ ಬಾರೋ ಎಲ್ಲರಿಗೂ ಒಂದೇ ಗಾಳಿ ಬೆಳಕು ನೆಲ ಜಲ ತಿಳಿಯಬನ್ನಿ. ಕಾರ್ಮಿಕ ಬಾರೋ ಮಾಲೀಕ ಬಾರೋ ಗಾಳಿ ಬೆಳಕು ನೆಲ ಜಲ ಎಲ್ಲರಿಗೆ ಒಂದೇ ಕಾಣ್ರೋ. ಸರ್ವರು ಸಮಾನರು ಸಾರ್ವ ಸಂವಿಧಾನ, ಸರ್ವರು ಸಮಾನರು ಸಾರ್ವ ಸಂವಿಧಾನ, ತಿಳಿದರೆ ದೊರೆಯುವುದು ಸಮಾಧಾನ, ತಿಳಿದರೆ ದೊರೆಯುವುದು ಸಮಾಧಾನ. ಭಾರತ ಸಂವಿಧಾನವ ಅರಿಯೋಣ, ಅಂಬೇಡ್ಕರ್ರಂತೆ ಬಾಳೋಣ. ಧನ್ಯವಾದಗಳು. ಎಲ್ಲ ಜನರು ಒಂದೇ, ನೀವೇ ಭಾರತಕ್ಕೆ ತಂದೆ. ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ. ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್, ನಿರ್ದೇಶಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ. ಮಾನವೀಯತೆಯ ಮಹಾ ಹಿಮಾಲಯ ನಿನ್ನೊಡಲ ಜನಪ್ರೀತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ. ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ. ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್, ನಿರ್ವಹಣೆ ಎಸ್ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.